ಈ ಚೌಡರ ಕೆರೆಯ ನೀರನ್ನೇ ನಾವು ಯಾಕೆ ಕುಡ್ಲಿಕ್ಕೆ ಹೋದ್ವಿ ಯಾಕೆ ನಾವು ಕುಡ್ಲಿಕ್ಕೆ ಇಷ್ಟಪಟ್ಟಿವಿ ಅದರ ಉದ್ದೇಶನಾದ್ರೆ ಏನಿತ್ತು ಅನ್ನುವುದರ ಒಂದು ವಿಚಾರವನ್ನಿಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಒಳ್ಳೆ ವಿಚಾರವನ್ನು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ಸ್ನೇಹಿತರೆ ಅದೆಲ್ಲ ಸಮಾಜದ ಮೇಲೆ ಮತ್ತು ಸಮಾಜ ತಿಳ್ಕೊಳ್ತಕ್ಕಂಥ ವಿಚಾರ ಬೇರೆ ಇದೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿದಾರಲ್ಲ ಆ ನೀರನ್ನು ನಾವೇ ಏಕೆ ಕುಡಿಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಆ ಮಾತು ಹೇಳಿದ್ರಂತಂದ್ರೆ ಸ್ವಲ್ಪ ಗಮನಕ್ಕಿರಲಿ ಮಹಡ್ ಸತ್ಯಾಗ್ರಹ ಸಮಿತಿ ನಿಮ್ಮನ್ನು ಕೆರೆಯ ನೀರು ಕುಡಿಯಲೆಂದು ಆಹ್ವಾನಿಸಿದೆ ಎಂದು ಭಾವಿಸಬೇಡಿ ನೋಡಿ ಸ್ವಾಮಿ ಮಹಡ್ ಸತ್ಯಾಗ್ರಹ ಸಮಿತಿ ನಿಮ್ಮನ್ನು ಕೆರೆಯ ನೀರು ಕುಡಿಯಬೇಕೆಂದು ಆಹ್ವಾನಿಸಿದೆ ಎಂದು ಭಾವಿಸಬೇಡಿ ಕೆರೆಯ ನೀರು ಕುಡಿದರೆ ನಾವೇನು ಅಮರರಾಗುವುದಿಲ್ಲ ಆ ಕೆರೆಯ ನೀರೇನು ಕುಡಿದ್ರೆ ಅಮರರಾಗುವುದಿಲ್ಲ ಇದನ್ನು ಕುಡಿಯದಿಯೂ ಇಷ್ಟು ವರ್ಷ ಬದುಕಿದ್ದೇವೆ ಹಾಗಾದರೆ ಚೌಡರ ಕೆರೆಗೆ ಅದರ ನೀರು ಕುಡಿಯಲೆಷ್ಟಂದಷ್ಟೇ ಆ ಚೌಡರ ಕೆರೆ ಇದೆಯಲ್ಲ ಆ ಚೌಡರ ಕೆರೆಯ ನೀರಿ ಕುಡಿಯಲಂದಷ್ಟೇ ಹೋಗುತ್ತಿರುವುದಲ್ಲ ನಾವು ಸಹ ಉಳಿದವರಂತೆ ಮನುಷ್ಯರು ಎಂದು ಸಾಬೀತುಪಡಿಸಲು ಅಲ್ಲಿ ಹೋಗುತ್ತಿದ್ದೇವಷ್ಟೇ ನಾವು ಸಹಿತ ಮನುಷ್ಯರೇ ನಮ್ಮನ್ನು ಮನುಷ್ಯರಂತೆ ಕಾಣಿ ಎನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಅಲ್ಲಿ ಹೋಗುತ್ತಾ ಇದ್ದೇವೆ ಈ ಸಭೆಯನ್ನು ಸಮಾನತೆಯ ಆಶೆಯನ್ನು ಕಟ್ಟಿ ಬೆಳೆಸುವ ಸಲುವಾಗಿ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸುತ್ತೇವೆ ಅಂತ ಸ್ನೇಹಿತರೆ ಇಡೀ ಭಾರತದ ಇತಿಹಾಸದಲ್ಲಿಯೇ ಎಂದೂ ಈ ರೀತಿಯ ಸಭೆ ನಡೆದಿಲ್ಲವೆಂದು ನಾನು ಭಾವಿಸಿದ್ದೇನೆ ಅಂತಕ್ಕಂಥದ್ದು ಮಾತು ಬಾಬಾ ಸಾಹೇಬರು ಹೇಳ್ತಾರೆ ಈ ಸಭೆಯನ್ನು ಹಿಂದೂ ಸಮಾಜವನ್ನು ಪುನರ್ವ್ಯವಸ್ಥೆಗೊಳಿಸುವ ದೃಷ್ಟಿಯಿಂದ ಕರೆಯಲಾಗಿದೆ ಜಾತಿ ಹಿಡಿತದಲ್ಲಿ ಸಿಕ್ಕಿರುವ ಹಿಂದೂ ಸಮಾಜವನ್ನು ಜಾತಿ ಹಿಡಿತದಲ್ಲಿ ಸಿಕ್ಕಿರುವ ಹಿಂದೂ ಸಮಾಜವನ್ನು ಆ ಚೌಕಟ್ಟಿನಿಂದ ಬಿಡಿಸಲು ಆ ಚೌಕಟ್ಟಿನಿಂದ ಬಿಡಿಸಲು ಒಡೆದ ಮೊಳೆಗಳನ್ನು ಕಿತ್ತೆಳೆಯಬೇಕಾಗಿದೆ ಆ ಒಡೆದ ಮೊಳೆಗಳನ್ನು ಕಿತ್ತೆಳೆಯಬೇಕಾಗಿದೆ ಅಷ್ಟೇ ಅಲ್ಲ ಅಂತರ್ಜಾತಿ ವಿವಾಹದಿಂದ ಹಿಡಿದು ಅಂತರ್ಜಾತಿ ಸಾಮಾಜಿಕ ನಿರ್ಬಂಧಗಳು ಆ ಸಾಮಾಜಿಕ ನಿರ್ಬಂಧಗಳನ್ನು ಕಿತ್ತು ಹಾಕಿ ಹಿಂದೂ ಸಮಾಜವೆಂದರೆ ಒಂದೇ ಜಾತಿ ಎಂಬಂತೆ ಮಾಡಬೇಕಾಗಿದೆ ಹಿಂದೂ ಸಮಾಜ ಏನಿದೆ ಅಲ್ಲ ಹಿಂದೂ ಸಮಾಜ ಎಂದರೆ ಒಂದೇ ಜಾತಿ ಎಂಬಂತೆ ಮಾಡಬೇಕಾಗಿದೆ ಆಗಲ್ಲದಿದ್ದರೆ ಹಾಗೇನಾಗರ ಆಗಲಿದ್ದರೆ ಅಸ್ಪೃಶ್ಯತೆಯು ನಿವಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ ಅಸ್ಪೃಶ್ಯತೆ ನಿವಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ ಸಮಾನತೆಯನ್ನು ತರುವುದು ಸಾಧ್ಯವಿಲ್ಲ ಗಮನಕ್ಕಿರಲಿ ಒಂದೇ ಜಾತಿ ಎಂಬಂತೆ ಮಾಡಬೇಕಾಗ್ತದೆ ನಾವು ಆಗ ಏನಾದರೂ ಮಾಡಿದರೆ ಅಲ್ಲಿ ಮಾತ್ರ ಇವತ್ತು ಅಶ್ಪೃಶಿ ಅಂತಕ್ಕಂಥ ಹೋಗಲು ಸಾಧ್ಯ ಇದೆ ಇಲ್ಲಿದ್ದರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಗಮನಕ್ಕಿರಲಿ ವಂದನೆಗಳು